ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತಿನ ವಿಡಿಯೋ ಹೊನ್ನಾವರ್ ಮೇಲೆ ಆಗ್ತಿದೆ. ನಾವು ಒಂದು 3 to 4 days ಹೊನ್ನಾವರಿಗೆ ಹೋಗ್ತಿದ್ದೀವಿ. ಹೊನ್ನಾವರ್ ಅಂದರೆ ಕಂಪ್ಲೀಟ್ ಹೊನ್ನಾವರಿಗೆ ಅಷ್ಟೇ ಹೋಗ್ತಿಲ್ಲ ನಾವು. ಹೊನ್ನಾವರ್ ಅಂದರೆ ಸಿರ್ಸಿ ಬರುತ್ತೆ, ಹೊನ್ನಾವರ್ ಬಾಜುಕ್ಕೆ ಮತ್ತು ಕುಮ್ತಾ ಗೋಕರ್ಣ ಅಲ್ಲಿಗೆಲ್ಲ ಹೋಗ್ತಿದ್ದೀವಿ. ಸೊ ಇದು ನಮ್ಮ ಪ್ರೆಸೆಂಟ್ ಡೇ 1. ಈಗ ಮಾರ್ನಿಂಗ್ 7 AM ಆಗಿದೆ. ನಾವು ಹುಬ್ಳಿಯಿಂದ ಬಿಡ್ತಿದ್ದೀವಿ. ಸೊ ಈಗ ಹುಬ್ಳಿಯಿಂದ ಬಿಟ್ಟು ನಾವು ಆನ್ ದ ವೇ ಯಲ್ಲಾಪುರಲ್ಲಿ ಒಂದು ದೇವಕರ್ ಫಾಲ್ಸ್ ಅಂತಿದೆ, ಅದು ನೋಡ್ಕೊಂಬಿಟ್ಟು ನಾವು ಹೊನ್ನಾವರಿಗೆ ಹೋಗ್ಬೇಕಂತಿದ್ದೀವಿ. ಸೊ ಪರ್ ಡೇ ನಾನು ಒಂದೊಂದು ವೀಡಿಯೋ ಬಿಡ್ತಿರ್ತೀನಿ. ಅಂದರೆ ನನ್ನ ಡೇ 1 ಟ್ರಿಪ್ಪಿಂದ ಏನಾಯ್ತಂತ ನಾನು ಒಂದು ವೀಡಿಯೋ ಬಿಡ್ತೀನಿ, ಮತ್ತು ನೆಕ್ಸ್ಟ್ ಇದನ್ನ ಇನ್ನೊಂದು ವೀಡಿಯೋ ಬಿಡ್ತೀನಿ. ಎಲ್ಲ ವೀಡಿಯೋಸ್ ಒಂದು ಪ್ಲೇಲಿಸ್ಟ್ ಮಾಡಿಬಿಡ್ತೀನಿ, ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ಸೊ ಈಗ ನಾವೆಲ್ಲರೂ ಇಲ್ಲಿ ಪೆಟ್ರೋಲ್ ಫುಲ್ ಮಾಡಿಸ್ಕೊಳತ್ತೀವಿ, ಯಾಕಂದ್ರೆ ನಾವು ಹೋಗೋದೆಲ್ಲ ಘಾಟ್ ಸೆಕ್ಷನ್ ಏರಿಯಾ. ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಎಲ್ಲಿಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ, ಅದಕ್ಕೆ ಎಲ್ಲರೂ ಇಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಬಿಡಾತೀವಿ. ನಾವು 10 members ಅದೀವಿ ಈಗ, ಎಲ್ಲಕ್ಕೆ ಎಲ್ಲರೂ ನಮ್ಮ ಗಾಡಿ ಪೆಟ್ರೋಲ್ ಫುಲ್ ಮಾಡಿಸಿ ಈಗ ಇಲ್ಲಿಂದ ಬಿಡ್ತೀವಿ. ನಾವು ಇಲ್ಲಿಂದ ಬಿಟ್ಟು ನಾವು ಮೇ ಬಿ 1 to 3 hours ಒಳಗೆ ಯಲ್ಲಾಪುರ ಮುಟ್ಬೋದು. ನಾ ಆಮೇಲೆ ಏನಾಗುತ್ತೆ ಅಂತೇಳಿ ಎಲ್ಲರಿಗೂ ವೀಡಿಯೋದೊಳಗೆ ತೋರಿಸ್ತೀನಿ. ವೀಡಿಯೋ ಎಂಡ್ ತನಕ ನೋಡಿರಿ, ಎಲ್ಲರೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ನೆನಪಾಗಬೇಡ್ರಿ. ನಾವು ರೈಟ್ ತೊಗೊಂಡು ಒಳಗೆ ಬಂದಾಗ ಅದೇ ರೋಡ್ ನಿಯರ್ಲಿ ಒಂದು 30 kilometers ಸ್ಟ್ರೇಟ್ ರೋಡ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮಾಡಿದ್ಮೇಲೆ ಒಂದು ಬಸಳ ಏನೋ ಬಸಳ ಹಂಗಷ್ಟು ಕರೆಕ್ಟ್ ಅದರ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕು ಅಂತೇಳಿ ಆ ಊರಿಗೆ ಬರಬೇಕು. ಆ ಊರಿಗೆ ಬಂದಮೇಲೆ ಒಂದು ಕೃಷ್ಣನ್ ಟೆಂಪಲ್ ಕಾಣುತ್ತೆ ರೈಟ್ ಸೈಡ್. ಆ ಟೆಂಪಲ್ ಆದ್ಕೊಳ್ಳೆ ಅದೇ ರೈಟ್ ಸೈಡ್ ಕಾನೂರ್ ಫಾಲ್ಸ್ ಅಂತೇಳಿ ಒಂದು ಆರೋ ಮಾರ್ಗ ಇರುತ್ತೆ. ಆ್ಯಕ್ಚುಲಿ ಈ ಫಾಲ್ಸಿಗೆ ಕಾನೂರ್ ಫಾಲ್ಸ್ನೂ ಅಂತಾರ, ದೇವಕರ್ ಫಾಲ್ಸ್ನೂ ಅಂತಾರ. ಸೊ ನಿಮ್ಗೆ ಕಾನೂರ್ ಫಾಲ್ಸ್ ಅಂತೇಳಿ ಒಂದು ಬೋರ್ಡ್ ಕಾಣುತ್ತೆ, ಅಲ್ಲಿ ರೈಟ್ ತೊಗೊಂಡು ನೆಕ್ಸ್ಟ್ ಇದು ರೋಡ್ ಕಂಟಿನ್ಯೂ ಮಾಡಬೇಕು. ಪ್ರೆಸೆಂಟ್ ನಾವು ಈಗ ದೇವಕರ್ ಫಾಲ್ಸ್ ಎಂಟ್ರೆನ್ಸಿಗೆ ಇದ್ದೀವಿ. ಇಲ್ಲಿಂದ ನಿಯರ್ಲಿ ಒಂದು 1.5 kilometers ಟ್ರೆಕ್ಕಿಂಗ್ ಇದೆ. ಇಲ್ಲಿ ಗಾಡಿ ಅಲ್ಲೇ ಹೊರಗಡೆ ಪಾರ್ಕ್ ಮಾಡಿದ್ದೀವಿ. ಪರ್ ಹೆಡ್ 20 rupees ಚಾರ್ಜಸ್ ಇದೆ. ಚಾರ್ಜಸ್ ಕೊಟ್ಟು ನಾವು ಈಗ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ನಿಯರ್ಲಿ ಒಂದು 10 minutes ಆಗ್ಬೋದು. ಇಲ್ಲಿ 2 routes ಇದ್ದಾವೆ, ಅಂದರೆ ಒಂದು ಲೆಫ್ಟಿಗೆ ಹೋದರೆ ತೆಳಗಡೆ ಹೋಗ್ತೀವಿ, ಒಂದು ರೈಟಿಗೆ ಹೋದರೆ ಫಾಲ್ಸ್ ರೂಟಿಗೆ ಹೋಗ್ತೀವಿ. ಸೊ ರೈಟಿಗೆ ಹೋಗಿ ನೀವು ಮೇಲ್ಗಡೆ ಇದೆ ಫಾಲ್ಸ್, ಅಲ್ಲಿಂದ ಫಾಲ್ಸ್ ಈಗ ಫಾಲ್ಸ್ ಮುಟ್ಟೋಕಿನ ಮೊದಲಕ್ಕೆ ಒಂದು ಸಣ್ಣ ರೈಡ್ ತೊಗೊಂಡ್ರೆ ಇಲ್ಲಿ ಒಂದು ವ್ಯೂ ಹಿಂದೆ ಒಂದು ವ್ಯೂ ಪಾಯಿಂಟ್ ಐತಿ. ಆ್ಯಕ್ಚುಲಿ ಫಾಲ್ಸ್ ಇಲ್ಲೇ ಬಾಜುಕ್ ಐತಿ, ಬಟ್ ನಾವು ಸ್ವಲ್ಪ ಮುಂದೋದ್ರೆ ಫಾಲ್ಸ್ ಕಾಣುತ್ತೆ. ಬಟ್ ಅದಕ್ಕಿಂತ ಮೊದಲಕ್ಕೆ ಇದನ್ನು ಒಂದು ಇಲ್ಲಿ ವ್ಯೂ ಪಾಯಿಂಟ್ ಐತಿ ಪೂರಾ, ಅಂದರೆ ಎಡ್ಜಿಗೆ ಐತಿ ಪೂರಾ ಸೀನ್ ಸೈಕ್ ವ್ಯೂ ಐತಿ ಇಲ್ಲಂತೂ ಪೂರಾ. ಬಟ್ ಇಲ್ಲೇ ಆ್ಯಕ್ಚುಲಿ ಇಲ್ಲಿ ಮಕ್ಕೊಂಡ್ರೆ ನೀವು ಫಾಲ್ಸ್ ನೋಡ್ಬೋದು, ಬಟ್ ರಿಸ್ಕಿ ಅದು. ಅದಕ್ಕಿಂತ ಬೆಟರ್ ನೀವು ಇಲ್ಲಿ ಮುಂದೆ ಒಂದು ರೂಟ್ ಐತಿ, ನಾ ತೋರಿಸ್ತೀನಿ ಹೆಂಗೆ ಹೋಗ್ಬೇಕಂತೇಳಿ. ಆ ರೂಟ್ ನೀವು ಕಂಟಿನ್ಯೂ ಮಾಡ್ಕೊಂಡು ನೀವು ಡೈರೆಕ್ಟ್ ಫಾಲ್ಸ್ ಕಡೆ ಹೋಗ್ಬೋದು. ಬೆಟರ್ ನೀವು ಹಿಂಗೆ ರಿಸ್ಕ್ ತೊಗೊಳೋಕ್ಕಿಂತನೂ ಫಾಲ್ಸ್ ಕಡೆ ಹೋಗಿ ಡೈರೆಕ್ಟ್ ಫಾಲ್ಸ್ ನೋಡ್ಕೊಂಬರ್ರಿ.
ಅಲ್ಲಿ ನೀವು ವ್ಯೂ ಪಾಯಿಂಟ್ ಮುಗಿಸಿದ್ಕೊಳ್ಳಿ. ಈಗ ನೆಕ್ಸ್ಟ್ ನೀವು ಫಾಲ್ಸ್ ಕಡೆ ಹೋಗೋಕ ರೂಟ್ ಇದೈತಿ. ಈ ರೂಟ್ ನೀವು ಮುಂದೆ ತನಕ ಕಂಟಿನ್ಯೂ ಮಾಡಿದ್ರೆ ಅಲ್ಲೇ ನೆಕ್ಸ್ಟ್ ನಿಮ್ಮ ಫಾಲ್ಸ್ ಸಿಗುತ್ತೆ. ನಾ ಈಗ ಜಸ್ಟ್ ತೋರಿಸಿದ ರೂಟ್ ಇಲ್ಲೇ ಐತಿ. ಇದು ಆ್ಯಕ್ಚುಲಿ ಪೂರ ವ್ಯೂ ಪಾಯಿಂಟ್ ಐತಿ, ಅಲ್ಲಿ ಬರೀ ಕುಂತು ನೀವು ನೋಡ್ಕೊಂಬರ್ಬೋದು. ಬಟ್ ಅಲ್ಲೇ ಕುಂತು ಆ ಎಡ್ಜಿಗೆ ನೀವು ಕುಂತು ಫಾಲ್ಸ್ನ ನೋಡ್ಬೋದು. ಇಷ್ಟ ಸೈಡ್ ಐತೆ ಫಾಲ್ಸ್. ಬಟ್ ಬೆಟರ್ ನೀವು ಈ ರೂಟ್ ಕಂಟಿನ್ಯೂ ಮಾಡಿ ಈಗ ಫಾಲ್ಸಿಗೆ ಹೋಗ್ಬೋದು. ಹಿಂದ್ಗಡೆ ಎಕ್ಸಾಕ್ಟ್ ಕಾಣ್ತಿರೋದು ದೇವಕರ್ ಫಾಲ್ಸ್. ಇದಕ್ಕೆ ನಾವು ಆಲ್ಸೋ ಕನ್ನೂರ್ ಫಾಲ್ಸ್ ಅಂತ ಕರಿತೀವಿ. ಇದಕ್ಕೆ ಫಾಲ್ಸ್ ನೋಡಕ್ಕೆ ಎಷ್ಟು ಚಂದ, ಎಷ್ಟು ಮಸ್ತ್ ಐತಿ. ಅಷ್ಟ ರಿಸ್ಕಿನೂ ಐತಿ ಫಾಲ್ಸ್. ಇಲ್ಲಿ ಜಗ್ ಮಂದಿ ಅಲ್ಲಿ ತುದಿ ಕುಂದ್ರಾಕ್ ಹೋಗಿ ಜಗ್ ಮಂದಿ ಹೋಗ್ಯಾರ. ಬಟ್ ನೀವು ನಿಮ್ಮ ಸೇಫ್ಟಿದಾಗ ಹೋಗಿರಿ, ಜಾಸ್ತಿ ತುದಿಗೆ ಹೋಗಕ್ ಹೋಗ್ಬೇಡ್ರಿ. ಅಲ್ಲ ತುದಿ ಐತಿ, ಬಟ್ ರಿಸ್ಕ್ ತಗೋಬೇಡ್ರಿ. ಜಾಸ್ತಿ ತುದಿಗೆ ಹೋಗಿ ಸ್ವಲ್ಪ ಹಿಂದೆ ಕುಂತ ಏನು ಮಜಾ ಮಾಡೋದಿತ್ತು ಮಾಡ್ರಿ. ಅಲ್ಲಿ ಇರ್ಲಿಕ್ಕಂದ್ರೆ ನಿಮ್ಮ ಅಪೋಸಿಟ್ ಸೈಡ್ ಇಲ್ಲೆಲ್ಲ ನೀವು ಬೇಕಂದ್ರೆ ಅತ್ತ ಸೈಡ್ ಹೋಗಿನೂ ಮಜಾ ಮಾಡ್ಬೋದು, ಅಲ್ಲಾರು ಮಜಾ ಮಾಡ್ರಿ. ಬಟ್ ಇಲ್ಲಿ ಕುಂತ ರಿಸ್ಕ್ ತೊಗೋಬೇಡ್ರಿ, ಇಲ್ಲಿ ನೀರ್ದೊಳಗೆ ಇಳಿಬೇಡ್ರಿ. ಅದಕ್ಕೊಂದು ಫ್ಲೋ ಭಾಳ ಅಂದ್ರೆ ಭಾಳ ಜಾಸ್ತಿ ಐತಿ ಇಲ್ಲಿ. ಅದಕ್ಕೊಂದು ಬಿದ್ದರೆ ಉಳಿಯೋ ಚಾನ್ಸಸ್ ಕಂಪ್ಲೀಟ್ ಜೀರೋ ಐತಿ ಆ ಸೈಡ್. ನೀವು ಏನು ಮಜಾ ಮಾಡೋದಿದ್ರು ನಿಮ್ಗೆ ಮುಂದೆ ಹೋಗಿ ಆ ಸಣ್ಣ ಫಾಲ್ಸ್ ಐತಿ, ಅಲ್ಲಿ ಮಜಾ ಮಾಡಿರಿ, ಅಲ್ಲಿ ಎಂಜಾಯ್ ಮಾಡಿರಿ, ಮನೆ ಮುಟ್ರಿ ಎಲ್ಲರೂ. ನಮ್ಮ ಟ್ರಿಪ್ಪಿನ ಡೇ ಒನ್ ಡೆಸ್ಟಿನೇಷನ್ ಕಂಪ್ಲೀಟ್ ಆಯಿತು. ಡೆಸ್ಟಿನೇಷನ್ ಏನಿತ್ತಂದರೆ ದೇವಕರ್ ಫಾಲ್ಸ್, ಅದಕ್ಕೆ ಕನ್ನೂರ್ ಫಾಲ್ಸ್ ಅಂತೂ ಕೂಡ ಕರೀತಾರೆ. ನಾವು ಈ ಫಾಲ್ಸ್ ನೋಡ್ಕೊಂಬಿಟ್ಟು ಈಗ ಹೊನ್ನಾರ್ ಹೊರಡಬೇಕು. ಹೊರಡೋ ಮುಂಚೆ ನಾವು ಇಲ್ಲಿನ ಫಾರೆಸ್ಟ್ ಆಫೀಸರ್ಸ್ ಜೊತೆ ಸೇರಿ ನಾವು ಪ್ಲೇಸ್ ಪೂರ ಕ್ಲೀನ್ ಮಾಡಿದ್ವಿ. ಮತ್ತು ಅಲ್ಲಿ ಪ್ಲಾಸ್ಟಿಕ್ಸ್ ಏನು ಬಾಟಲ್ಸ್ ಇದ್ವು ಅವೆಲ್ಲ ಕಲೆಕ್ಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿದ್ವಿ. ಇಲ್ಲಿ ತುಂಬ ನೇಚರ್ ತುಂಬ ಬ್ಯೂಟಿಫುಲ್ ಇದೆ, ಪ್ಲಸ್ ತುಂಬ ಪ್ರಾಣಿಗಳೂ ತುಂಬ ಇದೆ. ಇಲ್ಲಿ ಮಂದಿ ಬಂದು ಇಲ್ಲಿ ಕುಂತು ವಾಟರ್ ಸೈಡೆಲ್ಲ ಕುಂತು ಎಣ್ಣೆ ಹೊಡಿತಾರೆ, ಸಿಗರೆಟ್ ಹೊಡಿತಾರೆ, ಪ್ಲಾಸ್ಟಿಕ್ಗಳೆಲ್ಲ ಅಲ್ಲಿ ಒಗೆದು ಹೋಗ್ತಾರೆ. ಈ ಥರ ಮಾಡಿದರೆ ಇಂಥ ಪ್ಲೇಸಸ್ ಎಲ್ಲ ಜಲ್ದಿ ಕ್ಲೋಸ್ ಮಾಡಿಬಿಡುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಸೊ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಾ ಈ ಪ್ಲೇಸಿನ ಲೊಕೇಶನ್ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಸಿಗುತ್ತಿಲ್ಲ, ಗ್ಯಾರಂಟಿ ಇಲ್ಲ, ಯಾಕಂದರೆ ಫಾರೆಸ್ಟ್ ಒಳಗಡೆ ಇದೆ. ಈ ಥರ ಪ್ಲೇಸಸ್ಸಿಗೆ ಲೊಕೇಶನ್ ಸಿಗಲಿಕ್ಕೆ ಅಷ್ಟು ಈಸಿ ಇಲ್ಲ. ಸೊ ನಾನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ನಾ ಲೊಕೇಶನ್ ಇದೆಯಾ ಇಲ್ಲ ಚೆಕ್ ಮಾಡಿ ನೀವು ಅಕಸ್ಮಾತ್ ಇತ್ತಂದರೆ ಬಂದು ವಿಸಿಟ್ ಮಾಡ್ಕೋಬೋದು. ಪ್ಲೇಸ್ ತುಂಬ ಆಸಮ್ ಆಗಿದೆ. ನೀವು ಹುಬ್ಬಳ್ಳಿಯಿಂದ ಬರ್ತಿದ್ರೆ ಒನ್ ಡೇ ನಿಮ್ಗೆ ಈಸಿಲಿ ಬಂದು ನೀವು ರಿಟರ್ನ್ ವಾಪಸ್ ನೀವು ಒಂದು 6 to 6:30, 7 o'clock ಒಳಗಡೆನೇ ಹೋಗ್ಬೋದು. ಸೊ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸಿದರೆ ಚಾನಲ್ನ ಲೈಕ್ ಮಾಡಿ, ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.